ನಾತಿ ಚರಾಮಿ ಇದು ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಗಂಡು ಹೆಣ್ಣು ಮಾಡುವ ಒಂದು ಪ್ರಮಾಣ ವಚನ, ಅಂದರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಒಂದು. ಈ ಧರ್ಮೇಚ ಅರ್ಥೇಚ ಅಂದರೆ ನಾತಿಚರಾಮಿ ಬೇಸಿಕಲಿ ಬಂದುಬಿಟ್ಟು ಅಂದರೆ ನಾ ಅತಿಚರಾಮಿ, ನಾ ಅತಿಕ್ರಮಿಸಿ ಹೋಗೋದಿಲ್ಲ ಅಂತ. ಸೊ ಮದುವೆ ಟೈಮಲ್ಲಿ ಆ ಧರ್ಮ ಅಂದರೆ ಗಂಡು ಹೆಣ್ಣು ದಾಂಪತ್ಯ ಜೀವನ ಎಂಬ ಧರ್ಮ, ಅದರಲ್ಲಿ ಅರ್ಥ ಇಬ್ಬರು ಸೇರಿ ಗಳಿಸೋ ಸಂಪಾದನೆ ಆಸ್ತಿ ಇದರಲ್ಲಿ, ಮತ್ತು ಕಾಮ, ಈ ಮೂರು ವಿಷಯದಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರು ಹೋಗೋದಿಲ್ಲ ಅಂತ. ಸೊ ಒಟ್ಟಾಗಿ ಸಂಬಂಧದ ನಡುವೆ ಇಬ್ಬರು ಜೊತೆಯಾಗಿ ಒಂದು ಸಮ ಬಾಳು ಸಹಬಾಳ್ವೆ ಅನ್ನೋದನ್ನು ಜೀವನ ಪೂರ್ತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಪ್ರಮಾಣ ಮಾಡೋದಕ್ಕೆ ನಾತಿಚರಾಮಿ ಅಂತ ಹೇಳ್ತಾರೆ. ಈ ನಾತಿಚರಾಮಿ ಸಿನಿಮಾ ಕತೆ ಹುಟ್ಕೊಂಡ ರೀಸನ್ ಬಂದುಬಿಟ್ಟು, ಈಗ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಿದ್ದು ಒಂದಷ್ಟು ವಿಷಯಗಳನ್ನು ಓದ್ತಾ ಇದ್ದಾಗ ನನ್ನ ಜೀವನದಲ್ಲಾದ ಒಂದಷ್ಟು ಕೆಲವೊಂದು ಇನ್ಸಿಡೆಂಟ್ಗಳು, ಸಮಾಜ ಹೆಣ್ಣನ್ನು ಎಷ್ಟು ಕೀಳಾಗಿ ನೋಡುತ್ತೆ, ಮತ್ತು ಹೆಣ್ಣಿನ ಬಗ್ಗೆ ಇರುವಂಥ ಏನು ಕಲ್ಪನೆಗಳು, ಹೆಣ್ಣು ವೀಕ್ ಅಂತ ಹೇಳೋದು, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಅಬ್ಸರ್ವ್ ಮಾಡಿದ್ದು, ನನ್ನ ಕಣ್ಮುಂದೆ ನಡೆದಂಥ ಸುಮಾರು ಘಟನೆಗಳು ಇದರ ಥರ ಒಂದು ಕತೆ ಹುಟ್ಟೋದಕ್ಕೆ ಕಾರಣ ಆಯಿತು. ಆದರೆ ಆ ಕತೆ ಹುಟ್ಟೋದಕ್ಕೆ ಆ ಇನ್ಸಿಡೆಂಟ್ಗಳೆಲ್ಲ ನೋಡಿದಾಗ, ಅವತ್ತಾರ ಒಂದು ದಿವಸ ಹೆಣ್ಣು ಈ ಥರ ಕೇಳಿದ್ರೆ ಸಮಾಜ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಯಾವುದೋ ಒಂದು ಕೇಳಬಾರ್ದು ಮಾತಾಡಬಾರ್ದು ಅಂತ ಅವ್ರ ಮೇಲೆ ಹೇರಿಕೆ ಇರೋಂಥ ವಿಷಯದ ಬಗ್ಗೆ ಒಂದು ಯಾವತ್ತಾರ ಒಂದು ದಿವಸ ಹೆಣ್ಣು ಮಾತಾಡಿ ಅದನ್ನು ಕೇಳಿದ್ರೆ, ಕೇಳಬೇಕಾದ್ರೆ ಒಂದು ವಿಷಯದ ಬಗ್ಗೆ ಯಾವತ್ತಾರ ಹೆಣ್ಣು ಬಾಯಿಬಿಟ್ಟು ಮಾತಾಡಿಬಿಟ್ರೆ ಸಮಾಜ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋ ಒಂದು ಥಾಟ್, ಒಂದು ಸಣ್ಣ ಲೈನು ಈ ಕತೆಗೆ ಸ್ಫೂರ್ತಿ. ಆನಂತರ ಇದನ್ನು ಸಂಧ್ಯಾರಾಣಿ ಮೇಡಮ್ ಪೂರ್ತಿ ಕತೆ ಮತ್ತು ಸಂಭಾಷಣೆ ಬರ್ಕೊಟ್ಟು ಅದು ಸಿನಿಮಾ ಆಗಿ ರೂಪುಗೊಂಡಿದೆ. ಕತೆ ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟು ಪ್ರಾಮುಖ್ಯತೆ ಹೊಂದುತ್ತೆ ಅಂತಂದರೆ, ಯಾವುದೇ ಒಂದು ಸಂಬಂಧ ಆಗಲಿ ಅಂದರೆ ಜೀವನ ಶೈಲಿ ಬದಲಾಗ್ತಾ ಹೋಗ್ತಾ ಇದೆ. ನೂರಾರು ವರ್ಷಗಳಿಂದ ಪ್ರತಿ ಕಾಲಘಟ್ಟಕ್ಕೂ ಜೀವನ ಶೈಲಿ ಬದಲಾಗ್ತಾ ಹೋಗುತ್ತೆ. ಬಟ್ ಯಾವತ್ತೋ ಒಂದು ಯಾವುದೋ ಕಾಲದಲ್ಲಿ ಹಾಕಿರೋ ಒಂದು ಸೂತ್ರಗಳನ್ನ ನಂಬಿಕೊಂಡು ಇವತ್ತು ಅದನ್ನೇ ಒಪ್ಕೊಂಡು ಬದುಕಬೇಕಾ, ಯಾವುದೇ ಒಂದು ಸೂತ್ರ ಆಗಲಿ ಒಂದು ನಿಯಮ ಆಗಲಿ ಅದು ಪುನರ್ವಿಮರ್ಶೆಗೊಳಗಾಗದೆ ಹೋದರೆ ಅದು ಜಡತ್ವ ಒಂದು ಜಡ ಆಗ್ಬಿಡುತ್ತೆ. ಅಂದರೆ ಅದು ನಿಂತ ನೀರಾಗ್ಬಿಡುತ್ತೆ. ನಿಂತ ನೀರು ಯಾವತ್ತಿದ್ರೂ ಹಾಳಾಗ್ತಾ ಹೋಗುತ್ತೆ. ಸೊ ಹರಿಯೋ ನೀರಿರೋ ಜೀವಂತಿಕೆ ಪುನರ್ವಿಮರ್ಶೆ ಇರಲಿದೆ. ಆ ಪುನರ್ವಿಮರ್ಶೆ ಮಾಡ್ಕೊಳ್ಳೋಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಆಧುನಿಕ ಜಗತ್ತು ಹೆಂಗಿದೆ ಅಂತಂದರೆ, ಟೆಕ್ನಾಲಜಿ ಬಂದಿದೆ, ಪ್ರಿಯಾರಿಟೀಸ್ ಚೇಂಜ್ ಆಗಿದೆ, ಮನುಷ್ಯನ ಜೀವನ ಶೈಲಿ ಚೇಂಜ್ ಆಗಿದೆ. ಈ ಥರ ಜೀವನ ಶೈಲಿ ಚೇಂಜ್ ಆದಾಗ ಮದುವೆ ಅನ್ನೋ ಒಂದು ದಾಂಪತ್ಯದಲ್ಲೂ ಕೆಲವೊಂದನ್ನು ಪುನರ್ವಿಮರ್ಶೆ ಮಾಡಿಕೊಂಡು ಅದರಲ್ಲಿ ಹೊಸ ಅರ್ಥ ಹುಡ್ಕೊಂಡು ಆ ಮೂಲಕ ಒಂದು ಸಂಬಂಧನ ಮುನ್ನಡೆಸಬೇಕಾಗತ್ತೆ. ಸೊ ಇದು ಹೇಗಿದ್ರೂ ಇವತ್ತಲ್ಲ, ಇನ್ನು 50 ವರ್ಷಗಳಾದ್ರೂ ಈ ಥರ ಪ್ರಶ್ನೆಗಳು ಉದ್ಭವ ಆಗ್ತಾನಿರುತ್ತೆ. ಆ ಥರ ಉದ್ಭವ ಆಗೋದ ಕಾರಣದಿಂದಾಗಿ ಇದು 100 ವರ್ಷಗಳ ಹಿಂದೆ 100 ವರ್ಷಗಳ ನಂತರ ಈ ಮಧ್ಯಕಾಲದಲ್ಲಿ ಈ ಕಾಲಘಟ್ಟದಲ್ಲಿ ಈ ಸಂಬಂಧಗಳ ನಡುವೆ ಏನೇನು ಸಮಸ್ಯೆಗಳಿದೆ, ಇದನ್ನು ಹೇಗೆ ಪರಿಹರಿಸ್ಕೋಬೇಕು, ಯಾವ ಥರದ್ದಿರುತ್ತೆ, ಬೇಡಿಕೆಗಳಿರುತ್ತೆ, ಗಂಡಿನ ಬೇಡಿಕೆ ಏನು, ಹೆಣ್ಣಿನ ಬೇಡಿಕೆ ಏನು, ಹೆಣ್ಣಿನ ಆಸೆ ಏನು, ಗಂಡಿನ ಆಸೆ ಏನು, ಸೊ ಇದರ ಸುತ್ತ ನಡೆಯುವಂಥ ಕತೆ ಆಗಿರೋದ್ರಿಂದ ಇದು ಖಂಡಿತವಾಗಲೂ ಈ ಕಾಲಘಟ್ಟಕ್ಕೆ ಇದು ಪ್ರಸ್ತುತ, ಇದು ಯಾವುದೇ ಕಾಲಕ್ಕೆ, ಇನ್ನೊಂದು 5 ವರ್ಷ ಆದ ಸಿನಿಮಾ ನೋಡಿದ್ರು ಆ ಕಾಲಕ್ಕೆ ಇದು ರೆಲೆವೆಂಟ್ ಅನಿಸುತ್ತೆ. ವೀಕ್ಷಕರೇ, ನಾತಿಚರಾಮಿ ಅನ್ನೋದು ಒಂದು ಸದಭಿರುಚಿಯ ಚಿತ್ರ. ಇದು ಪ್ರಸ್ತುತ ಮನುಷ್ಯನ ಜೀವನ ಶೈಲಿಗೆ ಕನ್ನಡಿ ಹಿಡಿಯುವಂಥ ಚಿತ್ರ. ಈ ಥರದ ಒಂದು ಸದಭಿರುಚಿ ಚಿತ್ರ ಗೆಲ್ಲಬೇಕು ಅಂತಂದರೆ ನಿಮ್ಮಂಥ ಸಹೃದಯ ಪ್ರೇಕ್ಷಕರು ಬಂದು ಸಿನಿಮಾ ನೋಡಬೇಕು, ಸಿನಿಮಾ ನೋಡಿ ಗೆಲ್ಲಿಸ್ಬೇಕು. ಯಾಕೆ ಗೆಲ್ಲಬೇಕು ಅಂತಂದರೆ, ಈ ಥರ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರು ಮುಂದೆ ಬರಲ್ಲ. ಅಂಥ ಟೈಮಲ್ಲಿ ತೇಜಸ್ವಿನಿ ಎಂಟರ್ಪ್ರೈಸಸ್ ರಮೇಶ್ ರೆಡ್ಡಿ ಸರು ಮತ್ತು ಅವರ ಸ್ನೇಹಿತರು ಸೇರಿಕೊಂಡು ಈ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಇದು ಲಾಭ ತಂದುಕೊಡೋದಕ್ಕಿಂತ ಹಾಕಿರೋ ಬಂಡವಾಳ ವಾಪಸ್ ಬಂದರೂ ಸಾಕು. ಸೊ ಆ ಬಂಡವಾಳ ವಾಪಸ್ ಬರಬೇಕಾದ್ರೆ ನೀವೆಲ್ಲ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಬೇಕು. ಅವಾಗ ಈ ಥರ ಕತೆಗಳ ಮೇಲೆ ಪ್ರೊಡ್ಯೂಸ್ ಮಾಡೋದಕ್ಕೆ ಇನ್ನೊಂದಷ್ಟು ಜನ ಹೊಸ ನಿರ್ಮಾಪಕರು ಬರ್ತಾರೆ, ಮತ್ತು ಈ ಥರ ಕತೆ ಮಾಡುವಂಥ ಹೊಸ ನಿರ್ದೇಶಕರಿಗೂ ಸ್ಫೂರ್ತಿಯಾಗುತ್ತೆ. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬನ್ನಿ. ನಿಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತದೆ. ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಗೆಲ್ಲಿಸಿ, ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಎಲ್ಲ ಕಡೆ ಶೇರ್ ಮಾಡಿ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಗೆಲ್ಲಿಸಿ. ನಾತಿಚರಾಮಿ ಚಿತ್ರ ತಂಡದ ಪರವಾಗಿ 2019 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಸಂಬಂಧಗಳಲ್ಲಿ, ಜೀವನದಲ್ಲಿ ಪ್ರೀತಿಯಾಗಲಿ, ಹೊಸ ಒಂದು ಋತು ಆರಂಭವಾಗಲಿ ಅಂತ ನಾನು ನಮ್ಮ ತಂಡದ ಪರವಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು.